ಹಾಯ್ ಹಲೋ, ನಮಸ್ತೆ. ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ನಿಮ್ಮ ವಾಟ್ಸಪ್ ಮುಖಾಂತರ ನಿಮ್ಮ ಲೈವ್ ಲೊಕೇಶನನ್ನು ಹೇಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೆಂಡ್ ಮಾಡುವುದು ಎಂಬುದರ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣಂತೆ. ಹೌದು ಫ್ರೆಂಡ್ಸ್, ನೀವು ಯಾವುದೋ ಒಂದು ಜಾಗದಲ್ಲಿ ಇರ್ತೀರ, ಆ ಜಾಗದ ಲೊಕೇಶನನ್ನು ನೀವು ಇನ್ನೊಬ್ಬರಿಗೆ ಕಳಿಸ್ಬೇಕಪ್ಪ ಅಂತಂತಂದರೆ, ನೀವು ಹೇಗೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ವಾಟ್ಸಪ್ ಮುಖಾಂತರ ನಿಮ್ಮ ಲೈವ್ ಲೊಕೇಶನನ್ನು ಕಳಿಸ್ಬೇಕು ಎಂಬುದರ ಕುರಿತಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದ ನಂತರ ನಿಮ್ಮ ವಾಟ್ಸಪ್ ಅಪ್ಲಿಕೇಶನನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಓಪನ್ ಆದ ತಕ್ಷಣ ನೀವು ಯಾರಿಗೆ ಕಳಿಸ್ತೀರಲ್ಲ ಆ ಹೆಸರನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ಕಾಣ್ತಾ ಇರುತ್ತೆ. ನಿಮಗೆ ಇಲ್ಲಿ ಅಟ್ಯಾಚ್ ಕೆಳಗಡೆ ಅಟ್ಯಾಚ್ ಫೈಲ್ಸ್ ಅಂತ ಇದೆಯಲ್ಲ, ಈ ಅಟ್ಯಾಚ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆದ ನಂತರ ಇಲ್ಲಿ ಲೊಕೇಶನ್ಸ್ ಅಂತೆಲ್ಲ ಕಾಣ್ತಾ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು ಈ ಲೊಕೇಶನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಿಕೊಳ್ಳಿ. ಅಂದರೆ ಇದು ಎದಕ್ಕೆ ಲೋಡಿಂಗ್ ಆಗ್ತದಪ್ಪ ಅಂತಂತಂದರೆ, ನೀವು ಇರ್ತಕ್ಕಂಥ ಪ್ಲೇಸಸ್ ಸುತ್ತಮುತ್ತಲು ಇರ್ತಕ್ಕಂಥದ್ದು ಒಂದಿಷ್ಟು ಗೂಗಲ್ಗೆ ಯಾಡ್ ಆಗಿರ್ತಕ್ಕಂಥ ಒಂದಿಷ್ಟು ಲೊಕೇಶನ್ಸನ್ನು ಅದು ತೋರಿಸುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಕೆರೂರು ಬಸ್ ಸ್ಟ್ಯಾಂಡ್ ತೋರಿಸ್ತು, ಅದ್ರ ಮುಖಾಂತರ ನೀವು ನೇರವಾಗುತ್ತೆ. ಈಗ ನೀವು ನಿಮ್ಮ ಸ್ನೇಹಿತರಿಗೆ ಕೆರೂರು ಬಸ್ ಸ್ಟಾಪ್ ಲೊಕೇಶನ್ ನೀವು ಕಳಿಸ್ಬೋದು. ಅಲ್ಲಿಗೆ ಬಂದರೆ ಅವ್ರು ಪಿಕಪ್ ಅವ್ರು ಇಲ್ಲಿಗೆ ಅವರು ಅಲ್ಲಿಗೆ ಬಂದು ಸೇರ್ಕೊಳ್ತಾರೆ. ಇಲ್ಲಪ್ಪ ಅಂತಂದರೆ ನೋಡಿ, ಈಗ ಕೆರೂರು ಬಸ್ ಸ್ಟ್ಯಾಂಡ್ದು ಲೊಕೇಶನ್ಸ್ ಕಳಿಸಿದೆ, ಈಗ ಕೆರೂರು ಬಸ್ ಸ್ಟ್ಯಾಂಡಿಗೆ ಅವ್ರು ಬಂದು ಸೇರ್ತಾರೆ. ಇಲ್ಲಪ್ಪ ಅಂತಂದರೆ ಅವರು ನನ್ನನ್ನೇ ಟ್ರೇಸ್ ಮಾಡಬೇಕು, ಅಂದರೆ ಅವರು ಟ್ರೇಸ್ ಮಾಡೋ ಮುಖಾಂತರ ಆ ಲೊಕೇಶನ್ಸ್ ಮುಖಾಂತರ ನಾನು ಎಲ್ಲಿರ್ತೀನಲ್ಲ ಅಲ್ಲಿಗೆ ಬಂದು ಮುಟ್ಬೇಕಪ್ಪ ಅಂತಂತಂದರೆ, ವಾಪಸ್ ಅಲ್ಲೇ ಕ್ಲಿಕ್ ಮಾಡಬೇಕು, ಲೊಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಶೇರ್ ಆ ಲೈವ್ ಲೊಕೇಶನ್ಸ್ ಅಂತಂತೇಳಿ ಕಾಣ್ತಾ ಇದೆಯಲ್ಲ. ನೀವು ಸಿಂಪಲಾಗಿ ಅದ್ರ ಮೇಲೆ ಒಂದು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಬಿಟ್ಟು ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕಂಟಿನ್ಯೂ ಕ್ಲಿಕ್ ಯಾಕಪ್ಪ ಅಂತಂತಂದರೆ, ನೀವು ಫಾರ್ ಎಕ್ಸಾಂಪಲ್ಲಾಗಿ ಈಗ ಒಂದು ಬಸ್ ಸ್ಟ್ಯಾಂಡಲ್ಲಿದ್ದೀರ, ಬಸ್ ಸ್ಟ್ಯಾಂಡ್ ಮುಖಾಂತರ ನಡೆದಾಡಿಕೊಂಡು ಒಂದು ಕಿಲೋಮೀಟ್ರ್ ಮುಂದಗಡೆ ಬಂದುಬಿಟ್ಟಿದ್ದೀರ. ಸೊ ಹಿಂಗಾಗಿ ನೀವು ಈಗ ಕೆರೂರು ಬಸ್ ಸ್ಟ್ಯಾಂಡ್ದು ಒಂದು ಲೊಕೇಶನ್ನ ಕೊಟ್ಟಿದ್ದೀರಾ, ವಾಟ್ಸಪ್ ಮುಖಾಂತರ ಕಳಿಸಿದ್ದೀರಾ, ಬಟ್ ನೀವು ಒಂದು ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೀರಾ. ಈಗ ನಿಮ್ಮ ಫ್ರೆಂಡ್ಸ್ ಬಂದು ಅಲ್ಲಿ ಇಳಿದ್ರು, ಬಟ್ ನೀವು ಒಂದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀರಾ. ಸೊ ಅಂಥ ಸಂದರ್ಭದಲ್ಲಿ ಈ ಶೇರ್ ಲೈವ್ ಲೊಕೇಶನ್ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಎಲ್ಲಿ ನಡ್ಕೊಂಡು ಹೋಗ್ತೀರಾ ಆ ಲೊಕೇಶನನ್ನು ನಿಮ್ಮ ಫ್ರೆಂಡ್ಸ್ಗೆ ಅದು ಸಜೆಸ್ಟ್ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ನಮ್ಮ ಲೊಕೇಶನ್ಸ್ ತೋರಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈಗ ಶೇರ್ ಲೈವ್ ಲೊಕೇಶನ್ಸ್ 15 ಮಿನಿಟ್ 1 ಅವರ್ಸ್ 8 ಅವರ್ಸ್ ಅಂತಂತೇಳಿದೆ. ಅಂದರೆ ನಿಮ್ಮ ಲೈವ್ ಲೊಕೇಶನ್ಸನ್ನು ನಿಮ್ಮ ಫ್ರೆಂಡ್ಸಿಗೆ ಎಷ್ಟು ನಿಮಿಷದವರೆಗೆ ಅದು ಶೇರ್ ಮಾಡ್ಕೊಳ್ಬೋದು ಅಂತಂತೇಳಿ ಹೇಳ್ತಾ ಇದೆ. ಅದು 15 ನಿಮಿಷ ಶೇರ್ ಮಾಡ್ಕೊಳ್ಬೋದು, 1 ನಿಮಿಷ 8 ಅವರ್ಸ್ ಶೇರ್ ಮಾಡ್ಕೋಬೋದು. ಈ ರೀತಿ ಸೆಂಡ್ ಮಾಡಿಕೊಂಡು ಒಂದು ಕಮೆಂಟನ್ನು ನೀವು ಏನಾದರೂ ಒಂದು ಕಮೆಂಟನ್ನು ಹಾಕಿ ಅದನ್ನು ಸೆಂಡನ್ನು ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಸ್ಟಾಪ್ ಶೇರಿಂಗ್ ಅಂತಂತೇಳಿದೆ ಗೊತ್ತಾ. ಈಗ 8 ಅವರ್ಸ್ ನಾನು ಆ್ಯಡ್ ಮಾಡಿ ನಮ್ಮ ಲೊಕೇಶನ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಆ ಮುಖಾಂತರ ಅವರು ಈ ಮುಖಾಂತರ ಅವರು ನನ್ನ ಟ್ರೇಸ್ ಮಾಡಿಕೊಂಡು ಅವರು ನನಗೆ ಬಂದು ಪಿಕಪ್ ಆಗ್ಬೋದು. ಈ ರೀತಿಯಾಗಿ ಆ ಲೈವ್ ಲೊಕೇಶನ್ನ ಶೇರ್ ಮಾಡಿಸ್ತಕ್ಕಂತಹ ಪ್ರೊಸೀಜರ್ ಇದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೇಳಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.